ಆಗ ಕಾಂಗ್ರೆಸ್ನಲ್ಲೇ ಈ ಪ್ರತಿಷ್ಠಾಪಿತ ನಾಯಕತ್ವದ ವಿರುದ್ಧವಾಗಿ ಪ್ರಗತಿಗಾಮಿಗಳ ಒಂದು ಧ್ವನಿ ನಮ್ಮಗಳ ಹೊರಗಡೆಯಿಂದ ಸರ್ಕಾರಕ್ಕೆ ಕೊಡ್ತಾ ಇದ್ದಂಥ ಬೆಂಬಲ ಇವುಗಳ ಒತ್ತಾಸೆ ಮೇಲೆ ಇಂದಿರಾ ಗಾಂಧಿಯವರು ಪ್ರಭುತ್ವ ನಡೆಸ್ತಾರೆ. ಬಹಳ ಸೂಕ್ಷ್ಮವಾಗಿ ಶ್ರೀಮತಿ ಇಂದಿರಾ ಗಾಂಧಿಯವರು ಇದನ್ನು ಗಮನಿಸ್ತಾರೆ. ಮಾರ್ಗಸೂಚಿ ಅಂತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ ತಮ್ಮ ನೂರಾರು ಸಹೋದ್ಯೋಗಿಗಳ ಜೊತೆ. ಆಗ ಇಂದಿರಾ ಗಾಂಧಿಯವರನ್ನ ಒಂದು ರೀತಿ ಕ್ರಾಂತಿದಾಯಕಿ ನಾಯಕಿಯಾಗಿ ಹೇಳಿ ಜನ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿ. ಅಲ್ಲಿ ಬಾಂಗ್ಲಾದೇಶದಲ್ಲಿ ಅಲ್ಲಿ ಪಾಕಿಸ್ತಾನದ ಮಿಲಿಟರಿಯವರು ಅನ್ಕಂಡೀಷನಲ್ ಸರೆಂಡರ್ ಆಗಿದ್ದಾರೆ. ಆದ್ದರಿಂದ ಬಾಂಗ್ಲಾದೇಶದ ಈ ಆಂತರಿಕ ಕಲಹ ಈಗ ಮುಗಿತು. ಬಾಂಗ್ಲಾದೇಶ ವಿಶ್ವಸಂಸ್ಥೆಯ ಚೌಕಟ್ಟಿನಲ್ಲಿ ಮತ್ತೊಂದು ರಾಷ್ಟ್ರವಾಗಿ ಉದಯ ಆಗ್ತಾ ಇದೆ ಹಾಗೆ ಅಂತಕ್ಕಂಥ ಘೋಷಣೆಯನ್ನು ಮಾಡ್ತಾರೆ. ಅದಾದ 25 ವರ್ಷಗಳ ಮೇಲೆ ನಾನು ಅವರನ್ನು ನನ್ನ ಪೊಲಿಟಿಕಲ್ ಗುರು ಹಾಗೆ ಅಂತೇಳಿ ಒಪ್ಕೊಂಡಿದ್ದೆ. ಇದು ನಡೆದದ್ದು 1970-71 ಇಸ್ವಿ. ಆದರೆ 2009 ನಾನು ಈ ದೇಶದ ಫಾರಿನ್ ಮಿನಿಸ್ಟರ್ ಆಗಿ ನಿರುಪಮ್ ರಾವ್ ಅವರನ್ನು ನಾನು ಅಮೇರಿಕಾ ದೇಶದಲ್ಲಿ ನಮ್ಮ ದೇಶದ ಅಂಬಾಸಿಡರ್ ಆಗಿ ಅಂತೇಳಿ ನೇಮಕ ಮಾಡಿ ಅವರಿಗೆ ಅಲ್ಲಿ ಕಳಿಸ್ಕೊಂಡೆ. ಯಂಗ್ ಟರ್ಕ್ ಇದು ಕಾಂಗ್ರೆಸ್ನಲ್ಲಿ ಒಂದು ಗುಂಪು. ಚಂದ್ರಶೇಖರ್ ಅದರ ಮುಖ್ಯಸ್ಥರಾಗಿ ಸಕ್ರಿಯವಾಗಿರ್ತಾರೆ. ಚಂದ್ರಶೇಖರ್ ಅವರ ಬಗ್ಗೆ ಮಾನ್ಯ ಎಸ್ ಎಂ ಕೃಷ್ಣ ಅವರು ನಿಲುವು ಏನಾಗಿತ್ತು, ಜೊತೆಗೆ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಅವರು ಸಂಸತ್ನಲ್ಲಿ ಬಾಂಗ್ಲಾ ಪ್ರತ್ಯೇಕ ರಾಷ್ಟ್ರ ಆಗಿದ್ದರ ಬಗ್ಗೆ ಘೋಷಣೆ ಮಾಡ್ತಾರೆ, ಆಗ ಸಂಸತ್ನಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಇತ್ತು ಅನ್ನುವುದರ ಬಗ್ಗೆ ಮಾನ್ಯ ಎಸ್ ಎಂ ಕೃಷ್ಣ ಅವರು ನೆನಪಿಸಿಕೊಂಡಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ತಪ್ಪದೇ ನೋಡಿ ನಿಮ್ಮ ಬಾನು ಟಿವಿಯಲ್ಲಿ.